ತಾಲೂಕಿನ ತಪೋಕ್ಷೇತ್ರ ಕಗ್ಗೆರೆಯ ಶ್ರೀ ಸಿದ್ದಲಿಂಗೇಶ್ವರ ಕ್ಷೇತ್ರಕ್ಕೆ ಹೊಸ ನಾಮಫಲಕವನ್ನು ಅಳವಡಿಸಲಾಗಿದೆ. ದಿವಂಗತ ಸಿದ್ದಲಿಂಗಪ್ಪ ಅವರ ನೆನಪಿಗೋಸ್ಕರ ಪತ್ನಿ ವಿಜಯಮ್ಮ ಮತ್ತು ಮಗ ಸಂದೇಶ್ ಈ ಕಾರ್ಯ ಮಾಡಿದ್ದಾರೆ. ಹಾಲಪ್ಪನ ಗುಡ್ಡೆಬಳ್ಳಿ ದಿನೇಶ್ ಮಹಾದ್ವಾರವನ್ನು ನಿರ್ಮಿಸಿದರು. ಅದೇ ಮಾದರಿಯಲ್ಲಿ ಸಂದೇಶ್ ಕಗ್ಗೆರೆಯಲ್ಲಿ ಉತ್ತಮವಾದ ನಾಮಫಲಕವನ್ನು ನಿರ್ಮಿಸಿ ಸಾರ್ವಜನಿಕರ ಮೆಚ್ಚುಗೆಗೆ ಪಾತ್ರರಾಗಿದ್ದಾರೆ. ಪೆಟ್ರೋಲ್ ಬೆಲೆ ಏರಿಕೆಯನ್ನು ಖಂಡಿಸಿ ಕುಣಿಗಲ್ ತಾಲೂಕಿನ ಜೊಟ್ನಳ್ಳಿ ಗ್ರಾಮದ ಪೆಟ್ರೋಲ್ ಬಂಕ್ ಬಳಿ ಕಾಂಗ್ರೆಸ್ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದರು. ಶುಕ್ರವಾರ ಹಲವಾರು ಕಾಂಗ್ರೆಸ್ಸಿಗರು ಪೆಟ್ರೋಲ್ ಬಂಕ್ಗೆ ಮುತ್ತಿಗೆ ಹಾಕಿ ಭಿತ್ತಿ ಪತ್ರಗಳನ್ನು ಪ್ರದರ್ಶಿಸಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ವಿರುದ್ಧ ಘೋಷಣೆಗಳನ್ನು ಕೂಗುತ್ತಾ ತೈಲ ಬೆಲೆ ಬಡವರಿಗೆ ಮಾರಕವಾಗಿದೆ ಎಂದು ಒತ್ತಾಯಿಸಿ ಆಗ್ರಹಿಸಿ ಕುಣಿಗಲ್ ಪಟ್ಟಣದ ಮಹಾತ್ಮ ಗಾಂಧಿ ಕಾಲೇಜು ಮುಂಭಾಗ ವ್ಯಾಕ್ಸಿನ್ಗಾಗಿ ಕಾದು ಕುಳಿತ ನಾಗರಿಕರು. ಕಳೆದ ಕೆಲವು ದಿನಗಳಿಂದ ವ್ಯಾಕ್ಸಿನ್ಗೆ ವಿಪರೀತ ಬೇಡಿಕೆ ಹೆಚ್ಚಾಗಿದೆ. ಅದಕ್ಕಾಗಿ ಪಟ್ಟಣದ ಮಹಾತ್ಮ ಗಾಂಧಿ ಕಾಲೇಜು ಆವರಣದಲ್ಲಿ ಯುವಕ ಯುವತಿಯರು ಸೇರಿದಂತೆ ಹಿರಿಯ ನಾಗರಿಕರು ಬೆಳಿಗ್ಗೆ 7 ಗಂಟೆಯಿಂದಲೇ ವ್ಯಾಕ್ಸಿನ್ಗಾಗಿ ಕಾದು ಕುಳಿತಿದ್ದರು. ಆದಷ್ಟು ಹೆಚ್ಚು ವ್ಯಾಕ್ಸಿನ್ಗಳನ್ನು ಕುಣಿಗಲ್ಗೆ ಪೂರೈಸಬೇಕೆಂದು ಒತ್ತಾಯಿಸಿದ್ದಾರೆ. ಕುಣಿಗಲ್ ತಾಲೂಕಿನ ಹುಲಿಯೂರ್ದುರ್ಗ ವಿದ್ಯಾ ಚೌಡೇಶ್ವರಿ ದೇವಾಲಯದಲ್ಲಿ ಅಮಾವಾಸ್ಯೆ ಪ್ರಯುಕ್ತ ನಡೆದ ವಿಶೇಷ ಪೂಜೆ. ಗುರುವಾರ ಅಮಾವಾಸ್ಯೆ ಪ್ರಯುಕ್ತ ವಿದ್ಯಾ ಚೌಡೇಶ್ವರಿ ಶ್ರೀಮಠದಲ್ಲಿ ಬಾಲಮಂಜುನಾಥ ಸ್ವಾಮೀಜಿ ಅವರ ನೇತೃತ್ವದಲ್ಲಿ ವಿಶೇಷವಾದ ಪೂಜೆ ಏರ್ಪಡಿಸಲಾಗಿತ್ತು. ಕೊರೋನಾ ನಿರ್ಮೂಲನ ಮಾಡು ತಾಯಿ ಎಂದು, ಭಕ್ತಾದಿಗಳಿಗೆ ಒಳಿತು ಮಾಡು ಎಂದು ಸ್ವಾಮೀಜಿ ತಾಯಿಯಲ್ಲಿ ಬೇಡಿಕೊಂಡರು. ಬಿಜೆಪಿಯ ಪುರಸಭಾ ಆಡಳಿತ ಕುಸಿದಿದೆ. ಸಂಬಂಧಪಟ್ಟ ಅಧಿಕಾರಿಗಳು ಕ್ರಮ ಜರುಗಿಸಬೇಕೆಂದು ಬಿಜೆಪಿ ಸದಸ್ಯರು ಒತ್ತಾಯಿಸಿದ್ದಾರೆ. ಶುಕ್ರವಾರ ಪಟ್ಟಣದಲ್ಲಿ ಕರೆಯಲಾಗಿದ್ದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಬಿಜೆಪಿ ಸದಸ್ಯ ಹಾಗೂ ಮುಖಂಡ ಕೃಷ್ಣ ಮಾತನಾಡುತ್ತಾ, ಕುಣಿಗಲ್ ತಾಲೂಕಿನಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ ನಂತರ ಇಲ್ಲಿ ಆಡಳಿತ ಕುಸಿಯುತ್ತಿದೆ. ಅಕ್ರಮ ಗಣಿಗಾರಿಕೆಯಿಂದ ಹಿಡಿದು ಹಲವಾರು ಘಟನೆಗಳು ನಡೆಯುತ್ತಿದೆ. ಹಣ ಕೊಟ್ಟು ಅಧಿಕಾರಕ್ಕೆ ಬಂದವರು ಸಾರ್ವಜನಿಕ ಸೇವೆ ಮಾಡುವುದಿಲ್ಲ ಎಂದರು. ಕಾಂಗ್ರೆಸ್ ಮುಖಂಡ ಜಮೀರ್ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ ಸಿದ್ದರಾಮ ಚೈತನ್ಯ ಸ್ವಾಮೀಜಿ ತಾಲೂಕಿನ ಕಿತ್ನಾಮಂಗಲ ಹರೇಶಂಕರ ಮಠದಲ್ಲಿ ಕರೆದಿದ್ದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಸ್ವಾಮೀಜಿ ಜಮೀರ್ ವಿರುದ್ಧ ಕಿಡಿಕಾರಿ ಆಕ್ರೋಶ ವ್ಯಕ್ತಪಡಿಸಿದರು. ಅಧಿಕಾರ ಸೇರಿದಂತೆ ಎಲ್ಲವನ್ನು ಕುಮಾರಸ್ವಾಮಿಯವರಿಂದ ಪಡೆದು ಆ ಸಮುದಾಯದ ವಿರುದ್ಧ ಮಾತನಾಡುವುದು ಅವರಿಗೆ ಶೋಭೆ ತರುವುದಿಲ್ಲ. ಮುಂದಿನ ದಿನಗಳಲ್ಲಿ ನಾವು ಹೋರಾಟಕ್ಕೆ ಇಳಿಯಬೇಕಾಗುತ್ತದೆ ಎಂದು ಎಚ್ಚರಿಸಿದರು. ಒಕ್ಕಲಿಗ ಸಮುದಾಯವನ್ನು ಅವಹೇಳನೆ ಮಾಡ್ತಾ ಇದೆ ಅನ್ನೋದನ್ನ ಆ ಜಮೀರ್ ಅಹ್ಮದ್ ಖಾನ್ ನೆನಪಲ್ಲಿಟ್ಕೊಳ್ಬೇಕಾಗುತ್ತೆ. ಯಾವ ಒಬ್ಬ ವ್ಯಕ್ತಿಯಿಂದ, ಯಾವ ಒಂದು ಸಮುದಾಯದ ಬೆಂಬಲದಿಂದ ನೀನು ಶಾಸಕನಾಗಿದ್ದೀರಾ, ಮಂತ್ರಿ ಆದ್ರಿ, ಈ ಮಟ್ಟಕ್ಕೆ ಬೆಳೆದ್ರಿ ಅನ್ನೋದನ್ನ ಅರ್ಥ ಮಾಡ್ಕೊಳ್ಬೇಕು. ಕುಮಾರಸ್ವಾಮಿಯೇ ದೇವೇಗೌಡರಂತ ಒಂದು ಸಮಾಜದ ಶಕ್ತಿಯನ್ನ ಹಿಂದೆ ಇಟ್ಕೊಂಡು ನೀವು ಆ ಸಮಾಜದ ಬೆಂಬಲವನ್ನ ಗಳಿಸ್ಕೊಂಡು ನಿನ್ನ ರಾಜಕೀಯ ಉನ್ನತೀಕರಣವನ್ನ, ನಿನ್ನ ರಾಜಕೀಯವಾಗಿ ಉನ್ನತಿಗೆ ಬಂದು ಬೇಕಾದನ್ನೆಲ್ಲ ಮಾಡ್ಕೊಂಡು ಇವತ್ತು ಅದೇ ವ್ಯಕ್ತಿಗಳನ್ನ, ಅದೇ ಸಮಾಜವನ್ನ ಈಯಾಳಿಸುವಂತ ಒಂದು ನಿನ್ನ ಮನಸ್ಥಿತಿ ಇದೆಯಲ್ಲ, ಇದು ಒಂದು ಕೊಳಕು ಮನಸ್ಥಿತಿ ಅಂತ ಹೇಳಲಿಕ್ಕೆ ನಾವು ಬಯಸ್ತೀವಿ. ಪೆಟ್ರೋಲ್ ಬೆಲೆ ಏರಿಕೆಯನ್ನು ಖಂಡಿಸಿ ಕುಣಿಗಲ್ ಪಟ್ಟಣದ ಮುಖ್ಯ ರಸ್ತೆಯಲ್ಲಿ ಕಾಂಗ್ರೆಸ್ಸಿಗರು ಶುಕ್ರವಾರ ಪ್ರತಿಭಟನೆ ನಡೆಸಿದರು. ಪಟ್ಟಣದ ಉಚ್ಚಮಾಸ್ತಿಗೌಡ ವೃತ್ತದಲ್ಲಿ ಸಂಘಟನೆಗೊಂಡ ಕಾಂಗ್ರೆಸ್ಸಿಗರು ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ವಿರುದ್ಧ ಹಲವಾರು ಘೋಷಣೆಗಳನ್ನು ಕೂಗುತ್ತಾ ಪೆಟ್ರೋಲ್ ಬೆಲೆ ಏರಿಕೆಯಿಂದ ಬಡವರ ಬದುಕು ಹಾಳಾಗಿದೆ ಎಂದು ಆರೋಪಿಸುತ್ತಾ ಹಲವಾರು ಆರೋಪಗಳನ್ನು ಮಾಡಿದರು. ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಮುಖಂಡ ಅಂದಾನಿಗೌಡ ಸೇರಿದಂತೆ ಹಲವಾರು ಪುರಸಭಾ ಸದಸ್ಯರುಗಳು ಕೂಡ ಭಾಗವಹಿಸಿದ್ದರು. ಕುಣಿಗಲ್ ತಾಲೂಕಿನ ತಪೋಕ್ಷೇತ್ರ ಕಗ್ಗೆರೆಯಲ್ಲಿ ಅಮಾವಾಸ್ಯೆ ಪ್ರಯುಕ್ತ ಗುರುವಾರ ವಿಶೇಷ ಪೂಜಾ ಕಾರ್ಯಕ್ರಮಗಳು ನಡೆದವು. ದೇವಾಲಯಕ್ಕೆ ಭಕ್ತರ ಪ್ರವೇಶ ನಿರ್ಬಂಧ ಇದ್ದರೂ ಕೂಡ ಶ್ರೀ ಸಿದ್ದಲಿಂಗೇಶ್ವರರ ಗದ್ದುಗೆಗೆ ವಿಶೇಷವಾದ ಅಲಂಕಾರ ಮಾಡಲಾಗಿತ್ತು.
ವಿಧಿವತ್ತಾಗಿ ರುದ್ರಾಭಿಷೇಕ ಸೇರಿದಂತೆ ಹಲವಾರು ಪೂಜೆಗಳು ನಡೆದವು. ಕುಣಿಗಲ್ ತಾಲೂಕಿನ ಮಾರ್ಕೋನಹಳ್ಳಿ ಗ್ರಾಮ ಪಂಚಾಯಿತಿಯಲ್ಲಿ 70 ಲಕ್ಷ ಹವ್ಯವಹಾರ ನಡೆದಿದೆ ಎಂದು ಗ್ರಾಮ ಪಂಚಾಯಿತಿಯ ಮಾಜಿ ಸದಸ್ಯರಾದ ರಾಮಕೃಷ್ಣ ಆರೋಪಿಸಿದ್ದಾರೆ. ಶುಕ್ರವಾರ ಕುಣಿಗಲ್ನಲ್ಲಿ ಪತ್ರಿಕಾಗೋಷ್ಠಿ ನಡೆಸಿದ ರಾಮಕೃಷ್ಣ ಈ ಹಿಂದೆ ಇದ್ದಂತಹ ಹಲವಾರು ಪಿಡಿಒಗಳು ಅದಕ್ಕೂ ಸೇರಿದಂತೆ ಗ್ರಾಮ ಪಂಚಾಯಿತಿ ಬಿಲ್ ಕಲೆಕ್ಟರ್ ಆದ ಸರಿತಾ ರಾಮಣ್ಣ ಇವರುಗಳು ಹಣವನ್ನು ಲಪಟಾಯಿಸಿದ್ದಾರೆ ಎಂದು ಆರೋಪಿಸಿದ್ದಾರೆ. ಈ ಎಲ್ಲ ಅವ್ಯವಹಾರಗಳು ಪಿಡಿಒ ಜಾನ್ ಕುಮ್ಮಕ್ಕನಿಂದ ನಡೀತಾ ಇದೆ. ಈ ಸಂಬಂಧ ನಾವು ಇಒಗೆ ದೂರು ಕೊಟ್ಟಿದ್ದೇವೆ. ಅವರು ತಕ್ಷಣ ಕ್ರಮ ತೆಗೆದುಕೋಬೇಕು, ಇಲ್ಲ ಅಂದ್ರೆ ಪ್ರತಿಭಟನೆ ಮಾರ್ಗ ಹಿಡಿಬೇಕಾಗುತ್ತೆ ಎಂದು ಅವರು ಎಚ್ಚರಿಸಿದ್ದಾರೆ. ಮಾರ್ಗನಹಳ್ಳಿ ಪಂಚಾಯತಿಲಿ ಅವ್ಯವಹಾರ ನಡೀತದೆ ಹೆಂಗೆ ಅಂದ್ರೆ, ಹಿಂದೆ 6 ತಿಂಗಳಿದ್ದು ಸರಿತಾ ಮತ್ತೆ ರಾಮಣ್ಣ ಅನ್ನೋರು ಬಿಲ್ ಕಲೆಕ್ಟರ್ ದುಡ್ಡು ಕಟ್ಟಿಲ್ಲ. ನೆಕ್ಸ್ಟ್ ಈಗ ಜಾನು ಬಂದಮೇಲೂ ಸಹ ಸರ್ಕಾರದ ದುಡ್ಡು ಕಟ್ಟಿಲ್ಲ, ಸರ್ಕಾರಕ್ಕೆ ಯಾವುದೇ ದುಡ್ಡು ಕಟ್ಟಿಲ್ಲ. 14-15ನೇ ಸಾಲಿಂದ ಹಣಕಾಸಿನ ಯೋಜನೆ ಇದೆ. ಯಾವ್ಯಾವ ಕಾಮಗಾರಿಗೆ ಯಾವ್ಯಾವ ಹಾಕವ್ರೆ ಅನ್ನೋದೇ ಗೊತ್ತಿಲ್ಲ. ಅವರವರೇ 70 ಲಕ್ಷ ದುಡ್ಡು ಅವ್ಯವಹಾರ ಮಾಡವ್ರೆ. ಇದ್ರ ಬಗ್ಗೆ ಕೇಳೋಕೆ ಹೋದರೆ ಯಾರೂ ನಮಗೆ ಸರಿಯಾಗಿ ಸ್ಪಂದಿಸ್ತಾ ಇಲ್ಲ. ಆ ಕಾರಣಕ್ಕೋಸ್ಕರ ಇಒ ಅವ್ರಿಗೆ ಲೆಟ್ರ್ ಕೊಟ್ಟಿದ್ದೀವಿ. ಇನ್ನು 3 ದಿನ ಬಿಟ್ಕೊಂಡು ಎನ್ಕ್ವೈರಿ ಮಾಡಿ ಒಂದು ತಂಡ ರಚನೆ ಮಾಡ್ತೀವಿ ಅಂತ ಹೇಳವ್ರೆ. ಅಮಾನತಾಗಬೇಕು, ಅರ್ಜೆಂಟಾಗಿ ಅಮಾನತಾಗಿ ಎನ್ಕ್ವೈರಿ ನಡಿಬೇಕಂತ ನಮ್ಮ ಕೋರಿ. ತಾಲೂಕಿನ ಹುಲಿಯುರ್ದುರ್ಗದಲ್ಲಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷ ವೆಂಕಟೇಶ್ ಲಕ್ಷಾಂತರ ರೂಪಾಯಿ ಮೌಲ್ಯದ ದಿನಸಿ ಪದಾರ್ಥಗಳನ್ನು ಬಡವರಿಗೆ ವಿತರಿಸಿದರು. ಶ್ರೀ ವಿದ್ಯಾಚೌಡೇಶ್ವರಿ ಮಠದ ಸ್ವಾಮೀಜಿಗಳ ನೇತೃತ್ವದಲ್ಲಿ ಲಕ್ಷಾಂತರ ರೂಪಾಯಿ ಮೌಲ್ಯದ ದಿನಸಿ ಪದಾರ್ಥಗಳನ್ನು 100 ಬಡವರಿಗೆ ಆಟೋ ಚಾಲಕರು ಸೇರಿದಂತೆ ಇತರರಿಗೆ ವಿತರಿಸಿ ಮಾತನಾಡಿದರು. ಕೊರೋನಾ ನಿಯಂತ್ರಣಕ್ಕಾಗಿ ಮಾಸ್ಕ್ ಮತ್ತು ಸ್ಯಾನಿಟೈಸ್ ಬಳಸಿ ಎಂದು ಮನವಿ ಮಾಡಿದರು. ಸ್ನೇಹಿತರೆ, ನೀವಿನ್ನು ವಸಂತವಾಣಿ ಟಿವಿಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ತಕ್ಷಣ ಸಬ್ಸ್ಕ್ರೈಬ್ ಆಗಿ ಮತ್ತು ಪಕ್ಕದ ಬೆಲ್ ಬಟನ್ ಪ್ರೆಸ್ ಮಾಡಿ.